ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಹೋಗ್ತಾ ಇದ್ದೀವಿ ಶಿವಗಂಗೆ ಬೆಟ್ಟ. ಶಿವಗಂಗೆ ಬೆಟ್ಟ ಬಂದು ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಇದು ತುಂಬಾ ಫೇಮಸ್ ಆದಂಥ ಒಂದು ಬೆಟ್ಟ ಶಿವಗಂಗೆ ಹಿಲ್ಸು. ಬನ್ನಿ, ಇದಕ್ಕೆ ಹೋಗಬೇಕು ಅಂತಂದರೆ ನಾವು ಬೆಂಗಳೂರು ಟು ಪುಣೆ ಹೈವೇನಲ್ಲಿ ಅರೌಂಡ್ ಒಂದು 51 ಕಿಲೋಮೀಟರ್ ಹೋದರೆ ನಮಗೆ ನಮಸ್ತೆ ಹೋಟೆಲ್ ಸಿಗುತ್ತೆ ರೈಟ್ ಸೈಡಲ್ಲಿ ನೋಡಿ. ಅಲ್ಲಿ ನಾವು ಲೆಫ್ಟ್ ಎತ್ಕೊಂಡು ಅರೌಂಡ್ ಒಂದು 7 to 8 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದ್ರೆ ನಮಗೆ ಸಿಗುತ್ತೆ ಶಿವಗಂಗೆ ಬೆಟ್ಟ. ಇಲ್ಲಿ ನಾರ್ಮಲಾಗಿ ನಿಮಗೇನು ಚಾರ್ಜ್ ಮಾಡಲ್ಲ, ಚಾರ್ಜ್ ಮಾಡೋದು ಅಂದರೆ ಯಾವುದಾನ ಫೆಸ್ಟಿವಲ್ ಟೈಮಲ್ಲಿ. ಸೊ ಇವಾಗ ಶಿವರಾತ್ರಿ ಇರೋದ್ರಿಂದ ಇಲ್ಲಿ ಪ್ರತಿ ಬೈಕಿಗೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಒಳಗಡೆ ಎಲ್ಲರೂ ಪಾರ್ಕ್ ಮಾಡ್ಬೋದು, ಜಾಗ ಇರೋ ಸ್ಪೇಸಲ್ಲಿ. ನೋಡಿ, ನಾವು ಇವಾಗ ಎಂಟ್ರೆನ್ಸಿಗೆ ಬಂದಿದ್ದೀವಿ, ಶಿವಗಂಗೆ ಬೆಟ್ಟದ ಎಂಟ್ರೆನ್ಸ್ ಇದು. ಸೊ ನಾವಿವಾಗ ಬೈಕ್ ಪಾರ್ಕ್ ಮಾಡಿದ್ವಿ, ಬನ್ನಿ ಒಳಗಡೆ ಹೋಗೋಣ, ಫುಲ್ಲು ನೋಡೋಣ ಹೆಂಗಿರುತ್ತೆ ಇವತ್ತು. ಯಾಕಂತಂದರೆ ಇವತ್ತು ಬಂದು ಶಿವರಾತ್ರಿ ಸ್ಪೆಷಲ್ ಇರೋದ್ರಿಂದ ಯಾವ ಥರ ಇರುತ್ತೆ ಪೂಜೆಗಳು ಮತ್ತು ಜನಗಳು ಹೇಗಿರ್ತಾರೆ ಅಂತಂದೇಳಿ ನೋಡ್ಕೊಂಬರೋಣ, ಬನ್ನಿ. ಈ ಬೆಟ್ಟ ಬಂದುಬಿಟ್ಟು ಟೋಟಲ್ ಸಮುದ್ರ ಮಟ್ಟದಿಂದ 1780 ಮೀಟರ್ ಇದೆ. ಮತ್ತು ಇಲ್ಲಿ ಗಂಗಾಧರೇಶ್ವರ ಸ್ವಾಮಿ ಮತ್ತು ಹೊನ್ನಾದೇವಿ ದೇವಾಲಯಗಳಿವೆ, ಮತ್ತು ಇನ್ನು ಹಲವಾರು ದೇವಾಲಯಗಳಿವೆ, ನೋಡ್ಕೊಂಬರೋಣ ಬನ್ನಿ. ಮೆಟ್ಟಿಲುಗಳು ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಟಾಪ್ಕೋದಾಗ ಇವಾಗ ಟೈಮು 8:19. ನೋಡಿ, ಇವಾಗ ನಾವು ಅರೌಂಡ್ ಒಂದು 25-30 ಮೆಟ್ಲು ಹತ್ತದ್ವಿ. ಆವಾಗ ನಮಗೆ ಸಿಕ್ಕಿದ್ದೆ ನೋಡಿ ಈ ಗಣೇಶನ ಟೆಂಪಲ್ ಅದು. ಮತ್ತೆ ಮುಂದೆ ಹೋಗೋಣ ಬನ್ನಿ. ವಿಡಿಯೋ ಮಾಡ್ಕ ನೋಡಿ, ಇದು ಅನ್ನದಾಸೋಹ ಕೊಠಡಿ. ಆಲ್ಮೋಸ್ಟ್ ಆಲ್ ಮಧ್ಯಾಹ್ನ ಟೈಮಲ್ಲಿ ಇಲ್ಲಿ ಅನ್ನದಾಸೋಹ ಕೊಡ್ತಾರೆ. ಇಲ್ಲಿ ಫೇಮಸ್ ಅಂತಂದರೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅನ್ನದಾಸೋಹ ನಿಲಯ. ಅನ್ನದಾಸೋಹ ಕೊಠಡಿಯಿಂದ ಒಂದು 2-3 ಸ್ಟೆಪ್ ಮುಂದೆ ಬಂದೆ ರೈಟ್ ಸೈಡ್ಗೆ ನೋಡಿ, ಪಾತಾಳಗಂಗಾ ಇರುತ್ತೆ. ಪಾತಾಳಗಂಗಾ ಮತ್ತು ವೀರಭದ್ರ ಸ್ವಾಮಿ ಸನ್ನಿಧಿ. ಬನ್ನಿ ಹೋಗೋಣ ಪಾತಾಳಗಂಗಾ. ನೋಡಿ, ಇದು ಪಾತಾಳ ಗಂಗಾ ಮತ್ತು ವೀರಭದ್ರ ಸ್ವಾಮಿಯ ಎಂಟ್ರೆನ್ಸು. ಬನ್ನಿ ಹೋಗೋಣ, ಇಲ್ಲೊಂಥರ ಚೆನ್ನಾಗಿದೆ ವೆದರ್. ಮನೆದೇವರು ವೀರಭದ್ರ ಸ್ವಾಮಿ, ನಾನು ಬರೀ ಡೈರೆಕ್ಟಾಗಿ ಅದನ್ನು ಕರ್ಸ ಮುಗಿಸ್ ಡೈರೆಕ್ಟಾಗಿ ಓಡಾಡ್ತಾ ಇದ್ವಿ. ಇದ್ರೊಳಗಡೆ ಹೋಗಿಲ್ಲ ನಾನು, ಇವತ್ತೇ ಹೋಗ್ತಿರೋದು ಫಸ್ಟ್ ಟೈಮ್. ಇದು ಪಾತಾಳ ಗಂಗಾ, ಇಲ್ಲಿ ನೀರು ಎನಿ ಟೈಮ್ ಇರ್ತವೆ ನೋಡಿ. ನೋಡಿ, ಪಾತಾಳ ಗಂಗೆ ಆಪೋಸಿಟಲ್ಲೇ ನಮಗೆ ಈ ನಂದಿ ನೋಡೋಕ್ಕೆ ಸಿಗುತ್ತೆ. ಇದು ನಂದಿ ನೋಡಿ, ಇದು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಗೆ ಇದೆಯೋ ಅದೇ ಥರನೇ ಇದೆ, ಬಟ್ ಆದರೆ ಅದು ತುಂಬಾ ದೊಡ್ಡದು, ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ನೋಡಿ. ನೋಡಿ, ನಂದಿ ನೋಡ್ಕೊಂಡು ಹಾಗೆ ಬಂತಂದರೆ ನಮಗೆ ಸಿಗುತ್ತೆ ಹೊನ್ನಾದೇವಿ ದೇವಸ್ಥಾನ. ಬನ್ನಿ ಹೋಗೋಣ ನೋಡಿ, ಹೊನ್ನಾದೇವಿ ಇರುವಂತಹ ಒಂದು ದೇವಸ್ಥಾನ. ಜನ ಪರವಾಗಿಲ್ಲ, ತುಂಬಾ ಬರ್ತಾ ಇದೆ ನೋಡಿ. ನೋಡಿ, ಅಲ್ಲೇನು ಕಾಣಿಸ್ತದಲ್ಲ ಅದೇ ದೇವರು, ದೇವ್ರನ್ನ ಫೋಟೋ ತೆಗಿಯೋಕೆ ಬಿಡೋದಿಲ್ಲ. ನೋಡಿ, ಹೊನ್ನಾದೇವಿ ದರ್ಶನ ಆದಮೇಲೆ ನೋಡಿ, ಇಲ್ಲಿ ಲೆಫ್ಟ್ಗೆ ಹೋದರೆ ಬೆಟ್ಟಕ್ಕೆ ಹೋಗುತ್ತೆ. ನೋಡಿ, ಇಲ್ಲಿ ನೋಡಿ, ಗಂಗಾಧರೇಶ್ವರ ಸ್ವಾಮಿ ದೇವಾಲಯ. ಇಲ್ಲಿ ಒಳಗಡೆ ಹೋದರೆ ನಮಗೆ ಗಂಗಾಧರೇಶ್ವರ ಸ್ವಾಮಿ ಸಿಗುತ್ತೆ. ಒಳಗಡೆ ಹೋದಾಗ ನಮಗೆ ಸ್ಟಾರ್ಟಿಂಗೇ ನೋಡಿ ನಂದಿ ವಿಗ್ರಹ ಸಿಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ದೀಪ ಹಚ್ಚುತ್ತಾರೆ. ದೀಪ ಯಾಕೆ ಹಚ್ಚುತ್ತಾರೆ ಅಂತಂದರೆ ನಮಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ದೀಪ ಹಚ್ಚುತ್ತಾರೆ. ಸೊ ಇಲ್ಲಿಂದ ನೋಡಿದ್ರೆ ನಮಗೆ ಇದು ಗಂಗಾಧರೇಶ್ವರ ಸ್ವಾಮಿಯ ಬಾಗಿಲು ಕಾಣಿಸುತ್ತೆ. ನೋಡಿ, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಗಂಗಾಧರೇಶ್ವರ ಸ್ವಾಮಿಯ ಬಾಗಿಲಾಗಿದೆ. ಇದು 13th century ಬಿಲ್ಡ್ ಆಗಿರೋದು. ಇಲ್ಲಿ ಒಂದು ವಿಸ್ಮಯ ನಡೆಯುತ್ತೆ. ಅದು ಏನಂತಂದರೆ, ಈ ಲಿಂಗದ ಮೇಲೆ ನಾವು ತುಪ್ಪನ ಹಾಕಿದ್ರೆ ಅದು ಬೆಣ್ಣೆ ಆಗುತ್ತದೆ. ಅದೊಂದು ತುಂಬಾ ಅಚ್ಚರಿಯಾದಂಥ ವಿಷಯ. ನೋಡಿ, ನಾವು ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡು ನಾವು ಆಚೆ ಬಂದರೆ, ಇದು ಗಂಗಾಧರೇಶ್ವರ ಸ್ವಾಮಿಯ ಒಂದು ಹೊರಗೆ ಹೋಗೋ ಬಾಗಿಲಾಗಿದೆ.
ಇಲ್ಲಿಂದ ನಾವು ಹೊರಗಡೆ ಹೋದ್ರೆ ನಮ್ಗೆ ಬೆಟ್ಟದ ಒಂದು ರೋಡ್ ಸ್ಟಾರ್ಟ್ ಆಗುತ್ತೆ ಅಂತ, ಬೆಟ್ಟದ ಒಂದು ದಾರಿ ಸ್ಟಾರ್ಟ್ ಆಗುತ್ತೆ, ಬನ್ನಿ ಹೋಗೋಣ. ನೋಡಿ ಎಡಗಡೆ ಏನ್ ನೋಡ್ತಿದ್ದೀರಾ, ಇದು ಬಂದು ಹೊನ್ನಾದೇವಿ ದರ್ಶನ ಮಾಡ್ಕೊಂಡಾದ್ಮೇಲೆ ಲೆಫ್ಟ್ ಬಂದ್ರೆ ನಮ್ಗೆ ಇಲ್ಲಿ ಜಾಯ್ನ್ ಆಗುತ್ತೆ. ಇದು ಬಂದು ಬೆಟ್ಟದ ಡೈರೆಕ್ಟ್ ದಾರಿ ಇದು. ಇಲ್ಲಿಂದ ನಮ್ಮ ದಾರಿ ಹೇಗಿರುತ್ತೆ ಅಂತಂದ್ರೆ ಸ್ವಲ್ಪ ಕ್ರಿಟಿಕಲ್ ಇರುತ್ತೆ, ಸ್ವಲ್ಪ ಸುಲಭನೂ ಇರುತ್ತೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತಂದೇಳಿ. ಹತ್ತು 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 ಅಂತಂದೇಳಿ ಹತ್ತುತ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲೇ ನಾನು ಮುದುರ್ಕೊಂಬಿಟ್ಟಿದ್ದೆ. ಸ್ಟಾರ್ಟಿಂಗಲ್ಲಿ ಒಂದು 5 ಸ್ಟೆಪ್ ಹತ್ತಷ್ಟರಲ್ಲೇ ನಂಗೆ ತಲೆ ಸುತ್ತು ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅದೇನು ಅಂತ ನನಗೂ ಗೊತ್ತಿಲ್ಲ, ಮೇ ಬಿ ರೈಡ್ ಮಾಡ್ಕೊಂಡು ಬಂದನಲ್ಲ, ಸೊ ಅದರಿಂದ ಹಂಗಾಗಿದೆ ಅನಿಸುತ್ತೆ. ಇವಾಗ ಪರವಾಗಿಲ್ಲ, ನೋಡೋಣ ಹೆಂಗ ಟಾಪ್ವರೆಗೂ ಹತ್ತುತ್ತೀನ ಇಲ್ವಾ ನೋಡೋಣ. ನೋಡಿ ಅದೇನು ನೋಡ್ತಾ ಇದ್ದೀರಾ, ಅದು ನಂದಿ ವಿಗ್ರಹ. ನಾವು ಅದ್ರ ಒಳಗಡೆಯಿಂದ ನೋಡ್ಬೇಕು. ಅದು ಬಂದು ನಂದಿ ಬಾಗ್ಲು ಅಂತಾರೆ. ಬನ್ನಿ ನಂದಿ ಬಾಗ್ಲೇ ಅಲ್ಲ ಏ ಅಂತ. ಏಕಶಿಲಾ ಬೆಟ್ಟ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಬೆಟ್ಟ, ಹತ್ಬಿಟ್ಟಿದ್ದೀನಿ. ಬಟ್ ಆದರೆ ಇದನ್ನು ಸ್ಟಾರ್ಟಿಂಗಲ್ಲೇ ಹತ್ತಬೇಕಾದ್ರೆ ಸುಸ್ತಾಗ್ಬಿಡ್ತು ನನಗಂತೂ. ನೋಡಿ ಇವರಂತೂ ಎನರ್ಜೆಟಿಕ್ ಬಾಯ್. ಏನು ಅರ್ಬನ್ ಲೈಫ್, ಅರ್ಬನ್ ಲೈಫ್ ಅದನ್ನು ಕುಡಿದು ಕುಡಿದು ಆ ಎನರ್ಜಿ ಇಲ್ಲಿ ಗಂಟ ಕ್ಯಾರಿ ಮಾಡಿದೆ. ಅವ್ರು ಅವಾಗಲೇ ಸ್ಟಾಪ್ ಮಾಡಿಬಿಟ್ರು. ನೋಡಿ ಒಂದೊಂದು ಹತ್ರ ಬೆಟ್ಟ ಹತ್ತಕ್ಕೆ ಈ ಥರ ಇರುತ್ತೆ ನೋಡಿ ಕಲ್ಸು. ಇನ್ನೊಂದು ಒಂದೊಂದು ಹತ್ರ ನೋಡಿ ಅವರು ಸಪೋರ್ಟ್ಗೆ ಒಂದು ಕಂಬಿ ಹಾಕಿರ್ತಾರೆ. ಬಟ್ ಒಂದೊಂದು ಹತ್ರ ಕಂಬಿ ಪಕ್ಕ ಸ್ಟೆಪ್ಸ್ ಇರುತ್ತೆ, ಒಂದೊಂದು ಹತ್ರ ಕಂಬಿ ಪಕ್ಕ ಸ್ಟೆಪ್ಸ್ ಇರೋಲ್ಲ. ಬಟ್ ಏನಂತಂದರೆ ಹುಷಾರಾಗಿ ಹೋಗಬೇಕು. ಸ್ವಲ್ಪ ಸ್ಕಿಪ್ ಆದರೆ ಗ್ಯಾರಂಟಿ ಬೀಳೋ ಚಾನ್ಸಸ್ ಇದೆ. ಕೆಳಗಡೆ ಅಂತೂ ಬೀಳಲ್ಲ, ಮೂಗೇಟ್ ಆಗುತ್ತೆ ಅಂದರೆ ಗಾಯಗಳಾಗುತ್ತೆ. ನೋಡಿ ನಮ್ಮ ಡೆಸ್ಟಿನೇಷನ್ ಅಂತಿದೆ ಟಾಪ್, ಅಲ್ಲಿ ನಂದಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗೆ ಹೋಗ್ಬೇಕು. ನೋಡಿ ಇವರೆಲ್ಲ ಚಿತ್ರದುರ್ಗ ಬಾಯ್ಸು, ಚಿತ್ರದುರ್ಗದಿಂದ ಬಂದಿದ್ದಾರೆ ನೋಡಿ. ನೀವು ಬಂದಿರೋದು ಬಟ್ ಬೆಂಗಳೂರಿಂದ ಇಲ್ಲೇ ಊರಿಂದ ಬರ್ತಾರೆ ಅನ್ಕೊಂಡಿದ್ದೆ. ನೋಡಿ ಚಿತ್ರದುರ್ಗದಿಂದ ಬಂದಿದ್ದಾರೆ, ಅಷ್ಟು ದೂರದಿಂದ ಬಂದಿದ್ದಾರೆ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಶಿವಗಂಗೆ ಬೆಟ್ಟ ಎಷ್ಟು ಫೇಮಸ್ಸು, ಅದು ಶಿವರಾತ್ರಿಗೆ ಫೇಮಸ್ಸು. ಅದು ಚಿತ್ರದುರ್ಗದಿಂದ ಎಷ್ಟು ಕಿಲೋಮೀಟರ್ ಇದೆ ಬಸ್ ಇಲ್ಲಿಗೆ? ಒಂದು 150 ನೋಡಿ, 150 ಕಿಲೋಮೀಟ್ರು. ನಾವು ಬೆಂಗಳೂರಿಂದ 50 ಕಿಲೋಮೀಟ್ರ್ ಬಂದೀವಿ ಅಷ್ಟೇ. ಇವ್ರು 150 ಕಿಲೋಮೀಟ್ರಿಂದ ಆ ದೇವ್ರ ದರ್ಶನ ಮಾಡೋಕ್ಕೆ ಬಂದಿದ್ದಾರೆ ನೋಡಿ. ನಿಮ್ಮ ಹೆಸರು ಏನು? ಮಹೇಂದ್ರ ಅಂತಂದೇಳಿ. ಒಳ್ಳೇದಾಗಲಿ, ಬೆಟ್ಟ ಹತ್ತವರೆಗೂ ಮೇ ಬಿ ನಮ್ಮ ಜೊತೆನೇ ಇರ್ತಾರೆ, ಬನ್ನಿ ಹೋಗೋಣ. ನೋಡಿ ಇದು ಮೊದಲನೇ ಸ್ಟೆಪ್ ಅಂತಂದರೆ ನಾವು ನೋಡೋಕ್ಕೆ ಸಿಗುವಂಥದ್ದು ಇದು ಫಸ್ಟು. ಇದು ಒಳಕಲ್ ತೀರ್ಥ ಅಂತ. ಇಲ್ಲಿ ನಮಗೆ ಒಳಗಡೆ ಹೋಗೋಕ್ಕೆ 5 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋಗ್ಬೇಕಾಗತ್ತೆ. ಒಳಗಡೆ ಒಂದು ಒಳಕಲ್ಲಲ್ಲಿ ತೀರ್ಥ ಇರುತ್ತೆ, ಬನ್ನಿ ತೋರಿಸ್ತೀನಿ. ಈ ಥರ ಒಳಗಡೆ ಹೋದರೆ ನಮಗೆ ಒಳಕಲ್ ತೀರ್ಥ ಸಿಗುತ್ತೆ. ಒಳಕಾಲ್ಗೆ ಹಿಂಗೆ ಹೋಗ್ಬೇಕು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಒಳಕಲ್ಲು. ಅದರೊಳಗಡೆ ಕೈ ಹಾಕ್ಬೇಕು, ಕೈ ಹಾಕ್ದಾಗ ಏನಾದರೂ ನೀರು ಸಿಕ್ಕಿದ್ರೆ ಅವರು ಅದೃಷ್ಟವಂತರು, ಮತ್ತೆ ಅವ್ರು ಅನ್ಕೊಂಡು ಇದಾಗುತ್ತೆ ಅಂತಂದೇಳಿ ಪ್ರತೀತಿ ಇದೆ. ಹೋದ ಸರಿ ಪಾಚಿ ಕಟ್ಬಿಟ್ಟಿದ್ ಗುರು ಇಲ್ಲಿ ಕುತ್ಕೊಂಡು ಬರ್ಬೇಕಿತ್ತು. ವಾ ನೋಡು ಗುರು, ಈ ಥರ ಕನ್ಸ್ಟ್ರಕ್ಷನ್ ಯಾರ ಮಾಡ್ತಾರೆ ಈಗ? ಹಾಂ ನೋಡಿ, ಒಳಕಲ್ ತೀರ್ಥ ನಾವು ನೋಡಿ ಆಯಿತು. ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಮಗೆ ಸಿಗುತ್ತೆ ಇದು ಮೇಲಿನ ಮೇಲೆ ಒಂದು ತೀರ್ಥ ಸಿಗುತ್ತೆ ನೋಡಿ, ಪುಣ್ಯ ತೀರ್ಥ ಇದು. ಇಲ್ಲಿ ನಾವು ಕಾಲ್ಗಿಲೆಲ್ಲ ತೊಳೆಯಾಗಿಲ್ಲ, ಜಸ್ಟ್ ನಾವು ಅದನ್ನು ಸ್ವಲ್ಪ ತೀರ್ಥ ಕುಡಿದ್ಬಿಟ್ಟು ನಾವು ತಲೆ ಮೇಲೆ ಹಾಕ್ಕೊಂಡು ಹೊರಡಬೇಕಾಗತ್ತೆ, ಬನ್ನಿ ಹೋಗೋಣ. ನಾವು ಅಲ್ಲಿ ಪುಣ್ಯಜಲ ನೋಡಾಯ್ತು, ಇವಾಗ ನಾವು ಮುಂದೆ ನಮ್ಮ ಪಯಣ ಬೆಳೆಸ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸೇಮ್ ಅದೇ ಥರನೇ ಕ್ರಿಟಿಕಲ್ಲು ಇಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಬೆಟ್ಟ ಅವರೆಲ್ಲ ಬರ್ತಾ ಇದಾರಲ್ಲ, ಅವ್ರ ನೇಪಾಲು, ನೇಪಾಳದಿಂದ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಅರ್ಕೆ ಕಟ್ಕೊಂಬಿಟ್ಟವ್ರೆ, ಅವ್ರ ಹುಡುಗಿ ಹೆಸರು ಬರೆದು ನನ್ನ ಹುಡುಗಿ ಸಿಗ್ಲಪ್ಪ ಅಂತ ಇಲ್ಲಿ ಅರ್ಕೆ ಕಟ್ಕೊಂಬಿಟ್ಟವ್ರೆ. ಪಾಪ ಭಾಳ ಅರ್ಕೆ ಇತ್ತು ಅನಿಸುತ್ತೆ, ಎಲ್ಲ ಕಡೆ ಸುಮಾವಿತ್ ಎಮ್ ಅಂತ ಬರೆದ್ಬಿಟ್ಟವನಿ ನೋಡಿ ಸ್ನೇಹಿತರೆ.
ಅದು ಮೂರನೇ ಸ್ಟೇಜು. ಫಸ್ಟ್ನೇ ಸ್ಟೇಜು ಒಳಕಲ್ ತೀರ್ಥ ಆದರೆ, ಸೆಕೆಂಡ್ನೇ ಸ್ಟೇಜು ಅಂತರ್ಗಂಗೆ, ಇದು ಮೂರನೇ ಸ್ಟೇಜು. ಯಾವುದಂತಾರೆ ಇದು ಶಿವಪಾರ್ವತಿ ಸ್ಟ್ಯಾಚು ಇದೆ, ಇದನ್ನು ಕೈಲಾಸ ಅಂತಲೂ ಕರೀತಾರೆ. ಬನ್ನಿ ಹೋಗೋಣ. ನೋಡಿ ಇಲ್ಲಿಂದ ಸ್ವಲ್ಪ ಕ್ರಿಟಿಕಲ್ ಇದೆ ಬಟ್, ಆದರೆ ಎಲ್ಲ ಕಂಬಿಗಳು ಇಟ್ಟಿದ್ದಾರೆ. ಬಟ್ ಮುಂಚೆ ಸುಮಾರು ವರ್ಷಗಳ ಹಿಂದೆ ಕಂಬಿಗಳು ಅಷ್ಟಿರಲಿಲ್ಲ, ಎಲ್ಲ ಕಿತ್ತೋಗಿರೋದಿತ್ತು. ಬಟ್ ಇವಾಗ ಏನಾಗಿದೆ, ಎಲ್ಲ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಸೊ ಜಾಗ್ರತೆ ವಹಿಸಿ ಕಂಬಿಗಳು ಹಾಕಿದ್ದಾರೆ. ಬನ್ನಿ ಹೋಗೋಣ. ಈ ಫುಲ್ಲು ಬೆಟ್ಟ ಹತ್ತಾನೆ, ಹೆಂಗೆ ಹತ್ತುತ್ತೀನಿ ನೋಡಿ. ಹಾಯ್ ನೋಡಿ, ಹತ್ತುತ್ತವ್ರೆ ಹತ್ತಲಿ, ನಾನು ಹತ್ತುತ್ತಾ ಇದ್ದೀನಿ. ಏನಾದ್ರು ಕಂಬಿ ಹಾಕಿರಲಿಲ್ಲ ಅಂದರೆ ಎಷ್ಟು ಜನ ಸ್ಲಿಪ್ಪಾಗಿ ತಲೆ ಸುತ್ತ ಬಂದು ಬಿದ್ದಿರೋರ ಗೊತ್ತಿಲ್ಲ. ಎಲ್ಲರಿಗೂ ಎಲ್ಲರೂ ನಮಸ್ಕಾರ ಹೊಡಿತಾರೆ, ನಾವು ಆ ಕೋತಿಗಳಿಗೆ ನಮಸ್ಕಾರ ಮಾಡಬಾರ್ದ? ಮಂಗನಿಂದ ಮಾನವ. ರಾಜಸ್ಥಾನ್ ರಾಜಸ್ಥಾನ್ ಸೇ ರಾಜಸ್ಥಾನ್ ಸೇ ಅಜರ್ ಬೆಂಗ್ಳೂರು ಸೇ ಬೆಂಗ್ಳೂರು ಸೇ ಓಕೆ. ನೇಪಾಳಿಂದ ರಾಜಸ್ಥಾನಿಂದ ಅಲ್ಲಿಗೆ ಹೋಗಕ್ಕಾಗಲ್ಲ ಅಂತಂದೇಳಿ ಇಲ್ಲಿ ಬರ್ತಾವ್ರೀಗ. ಏ ಯೋಚನೆ ಮಾಡ, ಕೆಳಗಡೆ ಹೋದಾಗ ಎನರ್ಜಿ ಪರ್ಚೇಸ್ ಮಾಡಿ ಸಾಕು. ಕಂಬಿ ಹಾಕಿದಾರಲ್ಲ ಅದಕ್ಕೆ ಏನ್ ಡೇಂಜರ್ ಅನ್ಸಲ್ಲ. ನೋಡಿ ಅಲ್ಲಿ ಗಂಟೆ ಕಾಣಿಸ್ತಾ ಇದೆ, ಆ ಗಂಟೆ ಕಣ್ತಮ್ ಭೂಪ ಯಾರೋ ಗೊತ್ತಿಲ್ಲ. ನಂದಿ ವಿಗ್ರಹ ಇದನ್ನ ಕ್ರಿಟಿಕಲ್ ಇದೆ ಅಲ್ಲಿ. ಬನ್ನಿ ನೋಡಿ, ಇಲ್ಲಿ ಆಳ ತುಂಬಾನೇ ಇದೆ. ಒಂದು ಕಾಲು ಇಡೋಕೆ ಜಾಗ ಏ ಎರಡು, ಇನ್ನು ಮುಂದಕ್ಕೆ ಇಟ್ಕೊಂಡೋಗ್ತೀನಿ. ತುಂಬಾ ಸುಸ್ತಾಯ್ತಾ? ನೋಡಿ ನಂದಿನ ನೋಡೋಕೆ ಎಷ್ಟು ಜನ ಹತ್ತುತ್ತವ್ರೆ ಅಂದರೆ, ಎಲ್ಲ ಫುಲ್ಲು ಬೆಟ್ಟದ ಮೇಲೆ ಸಿಗೋದೇ ಅದು, ತುಂಬಾ ಚೆನ್ನಾಗಿರುತ್ತೆ. ಫೈನಲಾಗಿ ನಾವು ಶಿವಗಂಗೆ ಬೆಟ್ಟದ ತುದಿಗೆ ಬಂದಿದ್ದೀವಿ. ಆ ತುದಿನಲ್ಲಿ ಎರಡು ದೇವಸ್ಥಾನಗಳಿದ್ವೆ, ಇಲ್ಲಿ ಅನ್ನದಾನ ಕೂಡ ಮಾಡ್ತಾ ಇದ್ದಾರೆ. ನೋಡಿ ವೀರಭದ್ರ ಸ್ವಾಮಿ ದೇವಾಲಯ ಬೆಟ್ಟದ ಮೇಲಿರೋದು. ನೋಡಿ ಇದು ಗಿರಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಬೆಟ್ಟದ ಮೇಲಿರೋದು, ಎರಡೇ ದೇವಾಲಯ ಇರೋದು. ನೋಡಿ ಊಟನೂ ಕೊಡ್ತಾವ್ರೆ, ಪ್ರತಿ ವರ್ಷನೂ ಕೊಡ್ತಾರೆ ಬೆಟ್ಟದ ಮೇಲೆ. ನೋಡಿ ಕಾಯಿನಾದ್ರೂ ಮೇರ್ ಆಗ್ತಾ ಇದಾರೆ, ಬಟ್ ಏನಕ್ಕೆ ಆಗ್ತಾ ಇದಾರೆ ಅಂತಂದ್ರೆ ಅದು ಗೊತ್ತಿಲ್ಲ, ಅರ್ಕೆ ಗಿರ್ಕೆ ಅಂತೂ ಅಲ್ಲ. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಈ ಕಂಬದಲ್ಲಿ ಸಂಕ್ರಾಂತಿಯ ಹಬ್ಬದೊಂದು ಅದ್ರ ಕೆಳಗಡೆ ಹಾಲು ಮಾತ್ರ ಉಕ್ಕಿ ಬರುತ್ತೆ, ಅದು ಬೆಳಗಿನ ಜಾವ 5 ಗಂಟೆಯಿಂದ 6 ಗಂಟೆಯಲ್ಲಿ ಬರುತ್ತೆ. ನೀವು ಯಾವಾಗಾದ್ರೂ ಸಂಕ್ರಾಂತಿಗೆ ಬಂದರೆ ಅದನ್ನು ನೋಡೋ ಭಾಗ್ಯ ಸಿಗುತ್ತೆ ನೋಡಿ ನಿಮಗೆ. ನೋಡಿ ಇದೊಂದು ಬ್ಯೂಟಿಫುಲ್ ವ್ಯೂ ಟಾಪಲ್ಲಿ. ಇಲ್ಲಿಗೆ ಈ ನಮ್ಮ ಶಿವಗಂಗೆ ಬೆಟ್ಟಯ ಒಂದು ಸ್ಮಾಲ್ ವಿಡಿಯೋ ಮುಗಿದಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಟ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಥ್ಯಾಂಕ್ ಯು.